ಹಲೋ, ನಮಸ್ತೆ ನಮಸ್ತೆ ಅಹೋರಾತ್ರ ಅವರೇ. ಅಹೋರಾತ್ರ ಅವರೇ, ನಮಗೆ ಈ ಅತ್ತಿ ಮರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಅಹೋರಾತ್ರ ಅವರೇ, ನಾವು ಮನೆಯಲ್ಲಿ ಇಟ್ಟಿದೀವಿ, ಇದನ್ನ ಇಡಬಹುದಾ ಅಥವಾ ಅದು ದೊಡ್ಡದಾಗ್ತಾ ಇದೆ, ಅದಕ್ಕೆ ಬೆಳೆಯೋದಕ್ಕೆ ಕಷ್ಟ ಆಗ್ತಾ ಇದೆಯಾ ಅಥವಾ ಬೇರೆ ಕಡೆ ಇಡಬೇಕಾ? ಯಾಕಂದ್ರೆ ನಿಮ್ದು ಎಲ್ಲ ವಿಡಿಯೋಗಳದ್ದು ವೃಕ್ಷದ ಬಗ್ಗೆನೆ ನೋಡಿದಕ್ಕೆ ನನಗೆ ಅದ್ರ ಬಗ್ಗೆ ಕಾಳಜಿ. ಅಂದ್ರೆ ಮನೇಲಿ ಹೆಂಗ್ ಇಟ್ಟಿದ್ಯಾ? ಮನೆಯಿಂದ ಆಚೆ ಇಟ್ಟಿದೀನಿ ಅಹೋರಾತ್ರ. ನಿಮ್ಗೆ ಫೋಟೋ ಕಳಿಸಿದ್ದೆ ಅಹೋರಾತ್ರ. ಜಮೀನಲ್ಲಿ ಇಟ್ಟಿದ್ಯಾ, ಕುಂಡದಲ್ಲಿ ಇಟ್ಟಿದ್ಯಾ? ಕುಂಡದಲ್ಲಿ, ಪಾಟಲ್ಲಿ ಇಟ್ಟಿದ್ದೀನಿ. ತೆಗೆದು ಜಮೀನಲ್ಲಿ ಇಡು. ನಂದು ಸ್ವಂತ ಜಮೀನ್ ಇಲ್ಲ, ಬೇರೆ ಯಾರ್ದಾರು ನಮ್ಮ ಗೊತ್ತಿರೋ ಕಾಡಲ್ಲಿ ಹೋಗಿ ನೆಟ್ಟು ಬಿಡು. ಹತ್ತಿ ಮರ ಮನೇಲಿ ಮನೆ ಮುಂದೆ ಬೆಳೆಸಬಾರ್ದ? ಬೆಳೆಸಬಹುದು, ಆದ್ರೆ ಕುಂಡದಲ್ಲಿ ಬೆಳೆಸಬಾರ್ದು, ಪಾಟಲ್ಲಿ ಬೆಳೆಸಬಾರ್ದು. ಏ, ಬೆಳೆಸೋದಕ್ಕೆ ನೀನ್ ಯಾರು? ಅದಷ್ಟಕ್ಕದೇ ಬೆಳೆಯೋದು, ಗಿಡಗಳು ಬೆಳೆಯುತ್ತೆ. ಹೌದು ಹೌದು, ಹತ್ತಿ ಮರ ತುಂಬಾ ಪವಿತ್ರ ಕಣ. ಔದುಂಬರ ಬಿಡು, ಇವೆಲ್ಲ ಸಿಲ್ಲಿ ಕ್ವಶನ್ಸ್. ಅದನ್ನ ನಿಮ್ ತಾಯಿನ ಮನೇಲಿ ಇಟ್ಕೋಬಹುದಾ ಅಂತ ಕೇಳ್ದಂಗಿದೆ ನನಗೆ. ತಪ್ಪಾಯ್ತು ತಪ್ಪಾಯ್ತು, ನಮ್ಗೆ ತೀರ ತಿಳಿಯಲಿಲ್ಲ, ಅದಕ್ಕೋಸ್ಕರ ಕೇಳಿದೆ. ಹತ್ತಿ ಮರ ದೇವ್ರಪ್ಪ, ಅವಿಲ್ಲ ಅಂದ್ರೆ ಊರು ಊರೇ ನಾಶ ಆಗ್ಬಿಡುತ್ತೆ. ಸರ್ವ ಫಲಗಳು ಅವು, ವರ್ಷ ಎಲ್ಲ ಫಲ ಕೊಡುವಂತ ಮರಗಳು ಅವು. ಖೋಖೋ ಪ್ಲೇಯರ್ ತರ ನೀನ್ ಸ್ವಲ್ಪ ಹೂವ ಬಿಡು, ನೀನ್ ಸ್ವಲ್ಪ ಹೂವ ಬಿಡು ಅಂತ ಮಾತಾಡ್ಕೊಳತ್ತೆ. ಆ ಹೂವ ಬಿಡೋದ್ ನಿಂತೋದ್ರೆ ಜಗತ್ತಲ್ಲಿರೋ ಜೀವರಾಶಿಗಳೆಲ್ಲ ಸತ್ತೋಗುತ್ತೆ. ಈ ಮರದ ಬಗ್ಗೆ ಇಷ್ಟೊಂದು ಈಗ ನನಗೆ ಗೊತ್ತಿರಲಿಲ್ಲ. ಅದು ಕಾಯಿ ಎಲ್ಲ ಉದುರ್ತಾ ಇರ್ತಾವಲ್ಲ, ಕಾಯಿಗಳಿಂದಾನೇ ಕಾಗೆಗಳು ಬದುಕಿರೋದು, ಕಾಗೆಗಳಿಂದಾನೇ ಊರು ಬದುಕಿರೋದು ಕತ್ತೆ. ಅತಿ ಸುಂದರ. ನಮ್ಗೆ ಈಗೀಗ ವೃಕ್ಷದ ಬಗ್ಗೆ ನೀವು ನಿಮ್ದು ಬಹಳ ನೋಡ್ತಾ ವೃಕ್ಷ ರಕ್ಷಾ ಮಾಡೋದು, ವೃಕ್ಷಗಳನ್ನ ಕಡಿಯೋದಾಗ ನನಗೂ ಏನು ಅನಿಸ್ತಾ ಇರ್ಲಿಲ್ಲ. ಆದ್ರೆ ಈಗ ನಮಗೂ ಆ ಭಾವನೆಗಳು ನನಗೂ ಬರ್ತಾ ಇದೆ. ಅಯ್ಯೋ ಹೌದು, ನಮ್ಗೆ ಗೊತ್ತೇ ಇಲ್ವಲ್ಲ ಅಂತ. ಒಂದ್ ಕೆಲಸ ಮಾಡು, ನಿನ್ಗೆ ಒಂದ್ ನಿನ್ ಮನೆ ಬಿಟ್ಕೊಡು, ನಿನಗೆ ರಾಜಸ್ಥಾನಲ್ಲಿ ಮರಳು ಭೂಮಿಲಿ ನಿನಗೆ 100 ಎಕರೆ ಬಿಟ್ಕೊಡ್ತೀವಿ. ಮರದಿಂದ ಜೀವನನು, ಭೂಮಿಯಿಂದ ಮರ, ಮರದಿಂದ ನೀನು. ಖಂಡಿತ ಖಂಡಿತ. ಅದೇ ತುಳಸಿ ಗಿಡ, ಹತ್ತಿ ವೃಕ್ಷ, ಇವೆಲ್ಲ ಪವಿತ್ರ ಅಂತ ನಮ್ಗೆ. ಹೆಸರೇ ಎಷ್ಟ್ ಚೆನ್ನಾಗಿದೆ ನೋಡು, ಔದುಂಬರ ಔದುಂಬರ ಎಷ್ಟ್ ಚೆನ್ನಾಗಿದೆ ನೋಡು. ದತ್ತಾತ್ರೇಯ, ಅತ್ರಿ ಅತ್ರಿಯಿಂದ ಹತ್ತಿ ಆದದ್ದು, ಅತ್ರಿಯಿಂದ ಆತ್ರೇಯ ಅತ್ತಿಯಿಂದ, ಅತ್ರಿ ಅನ್ನೋ ಋಷಿಯಿಂದ ಹತ್ತಿ ಆದದ್ದು. ಅದಕ್ಕೆ ಹತ್ತಿ ವೃಕ್ಷ ಅಂತ ಕರೀತಾರೆ. ಓಕೆ, ಧನ್ಯವಾದ ಧನ್ಯವಾದ ಗುರುಗಳೇ, ಬಹಳ ಧನ್ಯವಾದ ತಿಳಿಸಿಕೊಟ್ಟಿದ್ದಕ್ಕೆ.